ಬಂದಿದ್ದಾರೆ ಆಸ್ತಿ ಏನಿದೆ ಅವ್ರಗಳು ಚೆನ್ನಾಗಿದ್ದಾರೆ ಅವ್ರಿಗೊಂದು ರೂಲ್ಸ್ ನಮ್ಗೊಂದು ರೂಲ್ಸ್ ಸರ್ಕಾರಕ್ಕೆ ಒಂದ್ ನ್ಯಾಯ ಪಬ್ಲಿಕ್ಗೆ ಒಂದ್ ನ್ಯಾಯನ ನಮ್ದು ಓಟ್ ಯಾವತ್ತಿದ್ರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಓಟ್ ಏನಂದ್ರೆ ಏನು ಉಪಯೋಗ ಮೋದಿಗಂತೂ ನನ್ನ ಜೀರೋನೇ ಸರ್ ಯಾವತ್ತಿದ್ರು ದಯವಿಟ್ಟು ಬಡ ಸರ್ ನೆಕ್ಸ್ಟ್ ಬೇಜಾರಾಗೋಗಿದೆ ದಯವಿಟ್ಟು ಬಡ ಸರ್ ಯಾವುದು ಅಲ್ಲ ಯಾವುದನ್ನು ಇಷ್ಟನೇ ಆಗ್ತಾ ಇಲ್ವಲ್ಲ ಎಲ್ಲ ಪೆಟ್ರೋಲ್ ರೇಟಿಂದ ಹಿಡಿದು ಗ್ಯಾಸ್ ರೇಟು ಯಾವ ಏನು ಉಪಯೋಗ ಅಂತೂ ಇಲ್ಲ ಸರ್ ಸರ್ ಪೆಟ್ರೋಲ್ ರೇಟು ಇವಾಗೇನೋ 9 ರೂಪಾಯಿ ಕಮ್ಮಿ ಮಾಡಿದ್ದಾರೆ 101 ರೂಪಾಯಿ ಆಗಿದೆ ಗ್ಯಾಸ್ ರೇಟು 1100 1200 ಮಾಡಿದ್ದಾರೆ ಬಡವ್ರೇನು ಅಂತ ಮಾಡೋದು ಎಲ್ಲದಕ್ಕೂ ಜಿ ಎಸ್ ಟಿ ಏನು ಉಪಯೋಗ ಅಂತೂ ಇಲ್ಲ ಸರ್ ಜನಸಾಮಾನ್ಯರಿಗೆ ಉಪಯೋಗ ಏನಿಲ್ಲ ಸರ್ ರಿಚ್ಚಾಗಿ ಯಾರು ಇರ್ತಾರೆ ಅವಾಗಿಂದ ಏನು ಮಾಡ್ಕೊಂಬಂದಿದ್ದಾರೆ ಆಸ್ತಿ ಏನಿದೆ ಅವ್ರುಗಳು ಚೆನ್ನಾಗಿದ್ದಾರೆ ಇವಾಗ ನಮ್ಮದೇ ಎಕ್ಸಾಂಪಲ್ ತೊಗೊಳ್ಳಿ ಊರು ಬಿಟ್ಟು ಊರಿಗೆ ಬಂದಿದ್ದೀವಿ 101 ರೂಪಾಯಿ ಪೆಟ್ರೋಲು ಏನು ಅಂತ ಮಾಡೋದು ಸಂಬಳ ಬರೋದು 15,000 ರೂಮ್ ಬಾಡಿಗೆ ಕಟ್ಟು ಊಟಕ್ಕೆ ಊರಿಗೆ ದುಡ್ಡು ಕಳಿಸ್ಬೇಕು ಏನು ಅಂತ ಮಾಡವ ಎಲ್ಲದಕ್ಕೂ ಜಿ ಎಸ್ ಟಿ ಯಾವುದಕ್ಕೂ ಇಲ್ಲ ರೋಡಲ್ಲಿ ಪೊಲೀಸವ್ರು ಮಾತಾಡ್ತಾರೆ ಫೈನು ಒಂದು ಕ್ಲಿಪ್ ಹಾಕಿಲ್ಲ ಅಂದರೆ ಫೈನು ಹಾಂ ಹಾಂ ISI ಮಾರ್ಕ್ ಇಲ್ಲ ಅಂದ್ರೆ ಇವಾಗ ಅದಕ್ಕೂ ಬಂಡವಾಳ ಹಾಕ್ಬಿಟ್ಟು ಇಲ್ಲಿ ತೊಗೊಂಡಿದ್ದೀವಿ ಏನು ಅಂತ ಮಾಡೋದು ಅವ್ರು ಅಲ್ಲ ಪೊಲೀಸವ್ರು ಹಾಕೊಳ್ಳೋದು ಮಾತ್ರ ಹಾಫ್ ಹೆಲ್ಮೆಟ್ ಹಾಕೋಬೋದು ನಾವು ಹಾಫ್ ಹೆಲ್ಮೆಟ್ ಹಾಕೋಂಗಿಲ್ಲ ಅವ್ರಿಗೊಂದು ರೂಲ್ಸು ನಮಗೊಂದು ರೂಲ್ಸು ಅವ್ರಿಗೆ ಮಾತ್ರ ISI ಮಾರ್ಕ್ ಇಲ್ಲ ಅಂದರೂ ಪರವಾಗಿಲ್ಲ ನಮಗೆ ಮಾತ್ರ ISI ಮಾರ್ಕ್ ಬೇಕು ಯಾವ ರೂಲ್ಸು ಸರ್ ಇದು ಸರ್ಕಾರಕ್ಕೆ ಒಂದು ನ್ಯಾಯ ಪಬ್ಲಿಕ್ಗೆ ಒಂದು ನ್ಯಾಯನಾ ಅಷ್ಟೇ ಹೌದು ದುಡ್ಡಿದ್ದವ್ರಿಗೊಂದು ಇಲ್ಲ ಅಂದ್ರೆ ಇಲ್ಲ ಅದು ಇನ್ನೊಂದು ಹುಡುಗಿರೇನಾರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಸೈಡ್ ಕರ್ಕೊಂಡು ಹೋಗ್ತಾರೆ 50-100 ಇಸ್ಕೊಂಡು ಬಿಡ್ತಾರೆ ನಮಗೆ ಬಿಲ್ ಹಾಕೋ ಅವ್ರಿಗೂ ಬಿಡಲ್ಲ ಹಂಗಂದ್ರೆ ಹುಡುಗಿರಿಗೆ ಹುಡುಗರಿಗೂ ವ್ಯತ್ಯಾಸನೇ ಇಲ್ವಾ ಹಾಂ ಅಷ್ಟೇ ಈಗ ನೆಕ್ಸ್ಟ್ ನಮ್ಮ ರಾಜ್ಯ ಸರ್ಕಾರದ ಎಲೆಕ್ಷನ್ ಬರುತ್ತೆ ನಮ್ಮ ರಾಜ್ಯ ಸರ್ಕಾರ ಹೆಂಗಿದೆ ಯಾರು ಸಿಎಂ ಆಗಬೇಕು ಸರ್ ಸಿದ್ದರಾಮಯ್ಯ ಸರ್ ಸರ್ ನಮ್ಮ ಮುಂಚೆಯಿಂದನೇ ಕಾಂಗ್ರೆಸ್ಸೇ ಸಿದ್ದರಾಮಯ್ಯ ಅವ್ರು ಬರಬೇಕು ಅವಾಗಿದ್ದಾಗ 1 ರೂಪಾಯಿ ಅಕ್ಕಿ ಅಂತ ಬಡವ್ರಿಗೆ ಅಂತ ಮಾಡಿದ್ದಾರೆ ಅದನ್ನು ಇವತ್ತು ಎಷ್ಟೋ ಜನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ 1 ರೂಪಾಯಿ ಅಕ್ಕಿ ಅಂತ ಬಡವ್ರಿಗೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಇವಾಗ ಅದನ್ನೆಲ್ಲ ದುಡ್ಡಿರೋರು ಸಾವುಕಾರ ಅರ್ಧಕ್ಕರ್ಧ ರೇಷನ್ ಅಂಗಡಿ ಮುಂದೆ ನಿಂತ್ಕೊಳ್ಳೋದೇ ಅವರು ಬಡವ್ರಿಗೇನು ಫೆಸಿಲಿಟಿ ಸಿಗ್ತಾ ಇಲ್ಲ ಅದನ್ನು ಫಸ್ಟ್ ಗೌರ್ಮೆಂಟ್ ಅವ್ರು ನೋಡಬೇಕು ಫಸ್ಟು ಯಾರಿಗೇನು ಕೊಡಬೇಕು ಯಾರಿಗೇನು ಕೊಡಬಾರ್ದು ಅದನ್ನು ನೋಡಬೇಕು ನಮ್ಮಂಥವ್ರನ್ನೂ ಒಂಚೂರು ಕಣ್ಣಲ್ಲಿ ಇಟ್ಕೊಂಡು ಪೆಟ್ರೋಲ್ ಇವರು ಯಾರೋ ಇವಾಗ ಇರೋ CM ಅವರು ಅಂದರು ಪ್ರಮಾಣ ವಚನ ತೊಗೊಳ್ಳುವಾಗ ನಾನು ಬಂದಿದ್ದ ತಕ್ಷಣ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀನಿ ಅಂತ ಅವರೇ ಪ್ರಮಾಣ ವಚನದಲ್ಲೇ ಹೇಳಿದ್ರು ಒಂದು ಪೆಟ್ರೋಲ್ ರೇಟ್ ಅಂತೂ ಏನು ಕಮ್ಮಿ ಅಂತೂ ಆಗಿಲ್ಲ ಇನ್ನೇನು ಸರ್ ಮಾಡೋದು ಸೊ ಸಿದ್ದರಾಮಯ್ಯ ಅವ್ರಿಗೆ ಸರ್ ಬರಲಿ ಬಿರಲಿ ನಮ್ದು ಓಟ್ ಯಾವತ್ತಿದ್ರು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಓಟು ಸರ್ ಒಂದ್ಸಲ ಕೊಟ್ಟು ನೋಡ್ಬೋದಲ್ವ ಸರ್ ರಾಹುಲ್ ಗಾಂಧಿಗೆ ಚಾನ್ಸ್ ಕೊಡಬೇಕಲ್ವಾ ಕೊಡ್ದೇನೆ ಅವ್ರು ಮಾಡಲ್ಲ ಅನ್ನೋದು ತಪ್ಪು ಹ್ಞೂ ಅಲ್ಲ ಅದೇನೇ ಇವಾಗ ಹೇಳ್ತಾ ಇರೋದು ಇವಾಗ ಆಗತ್ತೋ ಬಿಡುತ್ತೋ ಅಟ್ಲೀಸ್ಟ್ ಒಂದ್ಸಲ ಕೊಟ್ಟು ನೋಡಲಿ ಇನ್ ಕೇಸ್ ಆಗಲಿಲ್ವಾ ಮುಂದಿನ ವರ್ಷ ಅವ್ರಿಗೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಕೊಡೋಕ್ಕಿಂತ ಮುಂಚೆ ನಮ್ಗೆ ಅವರೇ ಬೇಕು ಅವ್ರು ಮಾಡಲ್ಲ ಇವ್ರು ಮಾಡಲ್ಲ ಅಂದರೆ ಯಾವ ನ್ಯಾಯ ಅದು ಹೌದು ಬಂದರೆ ಒಳ್ಳೇದು ಸರ್ ಯಾಕೆಂದರೆ ಉಪಯೋಗ ಮಾಡಿದ್ದಾರೆ ಆಗಲಿ ಇವಾಗ ಏನಿಲ್ಲ ಲಾಕ್ಡೌನ್ ಮಾಡಿದ್ರು ಇವಾಗ ಮತ್ತೆ ಏನೋ ಲಾಕ್ಡೌನು ಅಂತ ಇದ್ದಾರೆ ಏನು ಬೀದಿಲಿ ಕೂತ್ಕೊಳ್ಳೋದ ಅಥವಾ ಮಂಟಿನದ ಸರ್ ಹೇಳಿ ಅದು ಏನು ಮಾಸ್ಕ್ಗೆ ಬೇರೆ ಅದಕ್ಕೆ ಒಂದು ದಂಧೆ ಅದು ಮಾರ್ಷಲ್ ಅವರು ಅದು ಏನು ಅವ್ರು ಮಾತ್ರ ಹಿಂಗೆ ಬೇಕಾದ್ರೆ ಹಾಕೋಬೋದು ಇಲ್ಲಿ ಮೂಗಿನ 1 ಇಂಚ್ ಕೆಳಗಿರೋಕ್ಕಿಲ್ಲ ಫೈನು 250 ರೂಪಾಯಿ ಮಾತೆತ್ತರೆ ಫೈನು ಎಲ್ಲದಕ್ಕೂ ಯಾರು ಏನು ಅಂತ ಕೇಳೋದು ಅಂತ ಗೊತ್ತಿಲ್ಲ ಅಷ್ಟೇ ಇನ್ನೇನು ಉಪಯೋಗ ಅಂತೂ ಏನಿಲ್ಲ ಮನುಷ್ಯರಿಗೆ ನಾವೇನು ದುಡಿತಾ ಇದೀವಿ ವಾಪಸ್ ಅದನ್ನು ಗೌರ್ಮೆಂಟಿಗೆ ಕೊಡ್ತಾ ಇದ್ದೀವಿ ನಮಗಂತೂ ಏನು ಉಪಯೋಗ ಅಂತೂ ಆಗ್ತಾಯಿಲ್ಲ ಸರ್ ಅಷ್ಟೇ ಇನ್ನೇನಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವ್ರು ಬಂದರೆ ಮತ್ತೆ ಅವ್ರು ಅವಾಗೇನು ಒಳ್ಳೇದು ಮಾಡಿದ್ರು ಜನಕ್ಕೆ ಮತ್ತೆ ಮಾಡ್ತಾರೆ ಸರ್ ಖಂಡಿತ ಮಾಡ್ತಾರೆ BJP ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಮಾಡಿದ್ದಾರೆ ಬಟ್ ಅಷ್ಟು ಉಪಯೋಗ ಆಗ್ತಾಯಿಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ದಂಗೆ ಆಗ್ತಾಯಿಲ್ಲ ಯಾರಿಗದು ಮಾಡೋಕ್ಕೆ ಒಂದಾ ಸಿದ್ದರಾಮಯ್ಯ ಅವ್ರು ಬರಬೇಕು ಇಲ್ಲ ಕುಮಾರಣ್ಣ ಅವ್ರು ಬರಬೇಕು ಇಬ್ಬರಲ್ಲಿ ಒಬ್ಬರು ಸರ್ ಬರಲಿ ಸರ್ ಬರಲಿ ಯಾಕೆಂದರೆ ಇವಾಗ ಇವ್ರುಗಳು ಮಾಡಿರೋದು ನಮ್ಗೆ ಏನು ಇದಾಗ್ತಾಯಿಲ್ಲ ಅಟ್ಲೀಸ್ಟ್ ಅವ್ರು ಮಾಡಿರೋದೇನು ಉಪಯೋಗ ಆದ್ರೂ ಆಗಿದೆ ಅಲ್ವಾ ಉಪಯೋಗ ಆಗೋರು ಬಂದರೆ ನಮಗೂ ಏನೋ ಒಂದು ಬಡವ್ರಿಗಾಗುತ್ತೆ ಸರ್ ಮೋದಿಗಂತೂ ನಾನು 10 ಸರ್ ನಾನು 100 10 ಖಂಡಿತ ಲಾಕ್ಡೌನಲ್ಲಿ ವಿತೌಟ್ ರೀಸನ್ ನನ್ನ ಗಾಡಿನೇ ಸೀಸ್ ಮಾಡಿದ್ರಲ್ಲ ಸರ್ ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ಹಾಸ್ಪಿಟ್ಲ್ಗೆ ಹೋಗಿ ಬರ್ತಾ ಇದ್ದೀನಿ
ನಂದು ಟ್ರೀಟ್ಮೆಂಟ್ ಇತ್ತು ಹಲ್ಲದು, ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇದ್ದೀನಿ, ಪೊಲೀಸವ್ರಿಗೆ ತೋರಿಸ್ತಾ ಇದ್ದೀನಿ, ಎಲ್ಲ ಇದೆ ಪ್ರೂಫು, ತೋರಿಸೋನು ಲಾಟಿಲಿ ಹೊಡೆದ್ಬಿಟ್ಟು ಗಾಡಿ ಕಿತ್ಕೊಂಡೋದ್ರು. ಯಾರಿಗೆ ಅಂತ ಹೇಳೋದು? ಅದು ಏನೋ ಅದೇನೋ ಹೊಸ ಟ್ಯಾಗ್ಲೈನ್ ಬರ ಹೇಳ್ತಾರೆ, ನಮಗೆ ದಿನಕ್ಕಿಷ್ಟು ಗಾಡಿ ಸೀಸ್ ಮಾಡಬೇಕು ಅಂತ ಟಾರ್ಗೆಟ್ ಇದೆ ಅಂದ್ಬಿಟ್ಟು. ಒಳ್ಳೊಳಗೆ ಇವ್ರು ಟಾರ್ಗೆಟು ಅಂತ ಇವ್ರು ಮಾಡ್ಕೊಂಡ್ರೆ ನಾವು ಬಿಡುವ್ರು ಏನು ಮಾಡೋದು? ಅದನ್ನು ಬಿಡಿಸ್ಕೊಳ್ಳೋದಕ್ಕೆ 500 ರೂಪಾಯಿ ಕಟ್ಬಿಟ್ಟು ಕೋರ್ಟಲ್ಲಿ ನಿಂತಿದ್ದೀವಿ. ಏನಂದ್ರೆ ಏನು ಉಪಯೋಗ? ಮೋದಿಗಂತೂ ನನ್ನ ಜೀರೋನೇ ಸರ್ ಯಾವತ್ತಿದ್ರು. ಬಂದರೆ ಕುಮಾರಣ್ಣ ಇಲ್ಲ ಸಿದ್ದರಾಮಯ್ಯ ಅಷ್ಟೇ. ಸರ್, ನಮಗೇನು ತೃಪ್ತಿ ಕೊಟ್ಟಿಲ್ಲ ಮೋದಿ ಆಡಳಿತ, ನಮಗೇನು ತೃಪ್ತಿ ಕೊಟ್ಟಿಲ್ಲ. ಆದರೆ ಸಾಹುಕಾರಗಳಿಗೆ ತೃಪ್ತಿ ಕೊಟ್ಟಿದೆ, ಬಡವ್ರಿಗೇನು ತೃಪ್ತಿ ಇಲ್ಲ ಸರ್. ಸಾಹುಕಾರ ಆ ಥರ ಹೊರತು ಬಡವ್ರು ನಮ್ಮಂಥವ್ರು ಜೀವನ ಹೊರತದ್ದು. ಗ್ಯಾಸ್ ರೇಟ್ ಜಾಸ್ತಿ, ವರ್ಷಕ್ಕೊಂದ್ಸಲ ಜಾಸ್ತಿ, 2 ತಿಂಗಳಿಗೊಂದ್ಸಲ ಜಾಸ್ತಿ, 3 ತಿಂಗಳಿಗೆ ಜಾಸ್ತಿ, ಏನ್ದ್ರಲ್ಲಿ ಜೀವನ ಮಾಡೋಣ ಸರ್ ನಾವು? ಅಲ್ಲ ಹೇಳಿ, ಯಾವುದ್ರಲ್ಲೂ ಜೀವನ ಮಾಡೋದು ಕಷ್ಟ ಈಗ. ಕಡಿಮೆ ಮಾಡೋಕ್ಕೆ ಎಲ್ಲಿ ಸರ್? ಅದೆಲ್ಲ ತಗೊಂಡು ಎಲ್ಲರಿಗೂ ಬೇರೆಯವ್ರಿಗೆ ಅವ್ರವ್ರಿಗೆ ಕೊಡ್ತಾರೆ, ಖಾಸಗಿಯವ್ರಿಗೆ ಕೊಟ್ಟು ಇದು ಮಾಡ್ತಾರೆ ಅಷ್ಟೇ ಹೊರತು. ಅವರು ಬೇರೆಯವ್ರಿಗೆಲ್ಲ ಏನು ಮಾಡ್ತಾರೆ? ಬಡವ್ರಿಗೆಲ್ಲ ಬಡವರೇ ಆಗ್ತಾ ಇರೋದೇ ಹೊರತು ನಮಗೇನು ತೊಂದರೆ ಇದಾಗಿಲ್ಲ ಸರ್. ಈಗ 8 ವರ್ಷ ಆಗಿದೆ, ಎಷ್ಟು ಅಂಕ ಕೊಡ್ತೀರಾ ಅವ್ರಿಗೆ? ಅದರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಯಾರಿಗೆ ಸರ್? ಮೋದಿ ಆಡಳಿತಕ್ಕೆ ಸೆಂಟ್ರಲ್ ಕೊಡ್ತೀವಿ ಇಲ್ಲ ಅಂತ ಹೇಳೋದಲ್ಲ, ಆದರೆ ಇವೆಲ್ಲ ಬಡವ್ರಿಗೆ ಚಿಂತೆ ನೋಡ್ಬೇಕು, ನಮ್ಮ ಕಷ್ಟ ಸುಖ ನೋಡಬೇಕು. ಮೋದಿ ಹೇಳ್ತ ಬೇಕಾದ್ರೆ 10 ಕತ್ತೆ ಕೊಟ್ಬಿಡ್ತೀವಿ, ಬೇಕಾದ್ರೆ ಆದರೆ ಬಡವ್ರಿಗೆ ಹೆಲ್ಪ್ ಮಾಡಬೇಕು, ಒಳ್ಳೇದು ಮಾಡಬೇಕು. ಸರ್, ಬೊಮ್ಮಾಯಿ ಸರ್ಕಾರನೂ ಅಷ್ಟೇ, ಅದು ಮೋದಿ ಅವರ ಸರ್ಕಾರನೂ ಅಷ್ಟೇ. ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಇದೆ, ಅಲ್ಲೂ ಬಿಜೆಪಿ ಇದೆ. ಎಲ್ಲ ಕೆಲಸನೂ ಮಾಡ್ಬೋದು, ಆಟೋಮಾಗಿ ಆರಾಮಾಗಿ ಮಾಡ್ಬೋದು. ಇದೇ ಓನ್ಲಿ ಒಂದು ಪೇವರ್ ಬಿಡ್ತಾಳಿ, ಅದಕ್ಕೆ ನಿಂತೆ ಹೋಗಿದೆ, ಅದು ಒಲ್ಟೆ ಹೋಗಿದೆ. ಅಲ್ಲಿ ಅವ್ರ ಸರ್ಕಾರದಲ್ಲಿ ಆಗಿದ್ದು ಎಲ್ಲ ಫುಲ್ ರಿಸರ್ಚ್ ಆಗಿರ್ತದೆ, ಎಲ್ಲ ಎಲ್ಲೋದ್ರೂ ಜಾಮ್. ಕರ್ನಾಟಕದಲ್ಲಿ ಸರ್ಕಾರ ಬರ್ಬೇಕು ಅಂದರೆ ಕುಮಾರಣ್ಣ ಅಂತ ಒಳ್ಳೆ ಬಡವ್ರ ಬಗ್ಗರಿಗೆ ಯಾರನ್ನ ಬರ್ಬೇಕು ಕರ್ನಾಟಕ ರಾಜ್ಯದಲ್ಲಿ? ನಮಗೆ ಸೆಂಟ್ರಲ್ ವ್ಯವಸ್ಥೆ ಹೇಳಿಲ್ಲ, ರಾಜ್ಯದಲ್ಲಿ ಅವರಂತ ಕುಮಾರಣ್ಣ ಅಂತ ಬಂದರೆ ಬಡವ್ರ ಬಗ್ಗೆ ಯಾರನ್ನ ಹೆಲ್ಪ್ ಆಗ್ತದೆ, ಬಡವ್ರ ಬಗ್ಗೆ ಹೆಲ್ಪ್ ಆಗ್ತದೆ ಸರ್. ಸರ್, ನಮ್ಗೆ ಈ ಸತಿ ಕುಮಾರಣ್ಣ ಬರಬೇಕು ಅಂತ ಆಸೆ. ಅವ್ರು ಬಡವ್ರ ಬಗ್ಗೆ ಯಾರನ್ನ ಹೆಲ್ಪ್ ಮಾಡ್ತಾರೆ, ಬಡವ್ರಿಗೆ ಯಾರನ್ನ ಕಷ್ಟ ಸುಖ ಸ್ಪಂದಿಸ್ತಾರೆ, ಮನೆ ಮಕ್ಳಿಗೋದ್ರೆ ಕರೆದುಕೊಂಡು ಮಾಡ್ತಾರೆ. ಅವ್ರಂಥವ್ರು ಬಂದು ಮುಖ್ಯಮಂತ್ರಿ ಆದರೆ ಅವ್ರಿಗೊಂದು 5 ವರ್ಷ ಅಧಿಕಾರ ಕೊಟ್ಟು ನೋಡಿಬಿಟ್ರೆ ನಮಗೂ ಆಸೆ ಇದೆ. ಅಧಿಕಾರ ಕೊಟ್ಟು ಆಸೆ ನೋಡೋಣ, ಅವ್ರಿಗೊಂದು 5 ವರ್ಷ ಬಡವ್ರು 5 ರಾಜ್ಯ ಪಂಚರಾಜ್ಯ ಯೋಜನೆಗಳು ಏನೋ ಮಾಡ್ತೀನಿ ಅಂತೆಲ್ಲ ಇದು ಮಾಡೋರೆ, ಅವೆಲ್ಲ ಮಾಡಿದ್ರೆ ಬಡವ್ರಿಗೆ ಭಾರಿ ಅನುಕೂಲ ಆಗ್ತದೆ. ಒಳ್ಳೆ ಐ ಟಿ ಐ ಸ್ಕೂಲ್ಗಳು ಮಾಡ್ತೀವಿ ಅಂತೇಳಿ, ಸ್ಕೂಲ್ ಬೇಕಾದ್ರೆ ನಮ್ಗೆ ಓದ್ಸೋಕ್ಕಲ್ಲ ಮಕ್ಳುಗಳಿಗೆ, ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸ್ಬೇಕು. ಅಂಥವ್ರು ಮಾಡಿದ್ರೆ ಬಡವ್ರಿಗೆ ಹೆಲ್ಪ್ ಆಗ್ತದೆ, ಅಂಥವ್ರಿಗೆ ಹೆಲ್ಪ್ ಆದರೆ ಅಂಥವ್ರಿಗೆ ಓಟ್ ಹಾಕೋಣ ಅಂತ ನಮ್ಮ ಆಸೆ ಅಭಿಲಾಷ ಇದೆ. ಅಯ್ಯಾ, ಮೋದಿ ಏನ್ರಿ ರೀ ಮಾಡ್ತಾರ್ರಿ? ಇರೋ ಗ್ಯಾಸ್ ರೇಟು, ಅಮ್ಮನ ಅಕ್ಕಿ ರೇಟು, ಎಣ್ಣೆ ರೇಟ್ ಎಲ್ಲ ಬೆಳೆಸ್ಬಿಟ್ಟು ಅಮ್ಮನ ಅವ್ರು ಬಂದರೆ ಇವ್ರಿಗೆ ಮಾಡ್ತಾರೆ, ಇವ್ರು ಬಂದರೆ ಅವ್ರು ಮಾಡ್ತಾರೆ ಅಂತಾರೆ. ಲಾಸ್ಟಿಗೆ ಯಾರು ಬಂದು ಏನು ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಇಲ್ಲಿ ನೋಡ್ರಿ, ಬಿಸ್ನೆಸ್ ಇಲ್ದಿರ ನಮ್ಮನ್ನ ಅಲ್ಲಲ್ಲಿ ರೋಡ್ಗೆ ಅಲಿತಾವ್ರೆ. ಮನ್ ಒಂದೊಂದು ರೂಪಾಯಿಗೆ ನಮ್ಮನ್ನು 10 ರೂಪಾಯಿ ಜಾಸ್ತಿ ಕೊಡಂದ್ರೆ ಯೋ ಯಾಕಯ್ಯ ಅಂತಾರೆ. ಏನು ಇಲ್ಲಿ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ರೆ ಈ ಮೋದಿ ಮಾಡಿರೋ ಕೆಲಸಕ್ಕೆ ನಮ್ಮನ್ನು ಇಲ್ಲಿ ಎಲ್ಲ ಅಂಬೋಸ್ತಾ ಇದ್ವಿ. ಮೋದಿ ಅವ್ರಿಗೆ ಯಾರು ಓಟ್ ಹಾಕಲ್ಲ ಬಿಡ್ರಿ, ಅವ್ರಿಗೆ ಓಟ್ ಹಾಕೋದು ಪೆದ್ದ ಬರೋದಿದೆ, ಯಾರೂ ಇಲ್ಲ. ನಮ್ಗೇನು ಗೊತ್ತಾ ಸರ್, ಅವ್ರು ಬರಬೇಕು ಇವ್ರು ಬರಬೇಕಂತ ಏನಿಲ್ಲ, ನಮ್ಮ ರಿಜಿಸ್ಟರ್ ಉಪೇಂದ್ರ ಅವ್ರು ಬರಬೇಕು. ನಮ್ಮ ರಿಜಿಸ್ಟರ್ ಉಪೇಂದ್ರ ಬಂದರೆ ಏನು ಅವ್ರು ನೋಡ್ರಿ, ಇವಾಗ ಉರಿತವ್ರೆ, ಆದರೆ ಬಂದಮೇಲೆ ಇನ್ನೂ ಉರಿದು ಸತ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ರಿಜಿಸ್ಟರ್ ಬಂದೇ ಬರ್ತಾರೆ, ಪೆದ್ದಕ್ಕೆ ಮಾಡೇ ಮಾಡ್ತಾರೆ. ಏನು ಇವ್ರು ಬಂದಮೇಲೆ ಇಡೀ ದೇಶನೇ ತಿರುಗುತ್ತೆ, ಮಾಡ್ತಾರೆ ನೋಡ್ರಿ. ದುಡ್ಡು ಇಸ್ಕೊಂಡು ಓಟ್ ಹಾಕೋದು ದೊಡ್ಡದಿಲ್ಲ, ದುಡ್ಡು ಇಲ್ದಿರ ಓಟ್ ಹಾಕು, ದುಡ್ಡು ಹಿಂದೆ ಬರಲ್ಲ. ಇವಾಗ ದುಡ್ಡು ಇಸ್ಕೊಂಡು ಏನು ನಂಬೋತಾರೆ ಅಂತ ಹೇಳಿ ಕೇಳ್ರ ಉಪೇಂದ್ರ ಅವರು? ಉಪೇಂದ್ರ ಏನು ಕೇಳಿದ್ರು? ದುಡ್ಡಿಗೆ ಓಟ್ ಹಾಕ್ಬೇಡಿ, ದುಡ್ಡಿಗೆ ಓಟ್ ಹಾಕಿದ್ರೆ ಊಟಕ್ಕೂ ಲಾಟ್ರಿ. ಏನು ಎಂತಿನ ಕಲ್ಕೊಂಡಂಗೆ ಎತ್ತಿ ತಾಯಿನೂ ಕಲ್ಕೊಂಡ್ಬಿಡ್ತೀವಿ ನಾವು ದುಡ್ಡಿಗೆ, ಹಂಗಾಗಿರುತ್ತೆ. ಏನು ನೆಟ್ ಉಪೇಂದ್ರ ಸರೇ ಬರಬೇಕು, ನನಗೆ ಕಾಂಗ್ರೆಸ್ ಬರಬೇಕು, ಅವ್ರು ಬರಬೇಕು. ಅವರಿಂದ ಏನು ತಿಂದಿಲ್ಲ ನಾನು, ಏನು ಅವರಿಂದ ಅವ್ರ ಅಪ್ಪನಿಂದ ನಮ್ದು ಏನು ಸುತ್ತ ಏನು ಬಂದಿಲ್ಲ. ಏನೋ ಈ ಮನುಷ್ಯ ಎಲ್ಲ ರಿಯಲ್ ಮಾತಿಗೆ ಈ ಮನುಷ್ಯರ ಸತ್ಯವಾಗಿ ಬಂದೇ ಬರ್ತಾನೆ. ಏನೋ ನಾನು ಅವ್ರ ಫ್ಯಾನ್ ಆಗಿರ್ಬೋದು, ಅವ್ರಿಗೆ ಫ್ಯಾನ್ ಅಂತಲ್ಲ ನನ್ನ ಲವರ್ ಅವರು, ಅಷ್ಟು ಪ್ರೀತಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಓಕೆನಾ? ಉಪ್ಪಿ ಸಿ ಎಮ್ ಆದ್ರೆ ಅದೇ ಇಲ್ಲ ಸರ್, ಇರೋ ರೇಟ್ಗಳೆಲ್ಲ ಕಮ್ಮಿ ಮಾಡಿಬಿಡ್ತಾರೆ ಅವರು. ಏನೋ ಪ್ರಪಂಚನೇ ಉಲ್ಟಾ ಮಾಡಿಬಿಡ್ತಾರೆ. ಇವಾಗೆ ಪೆದ್ದಕ್ಕೆ ಹೇಗೆ ಇದಕ್ಕೆ ಅಂದಿದ್ದಕ್ಕೆ ಅವ್ರಿಗೆ ಉರಿತೈತೆ, ಇನ್ನೊಂದು ಸ್ವಲ್ಪ ಬಂದರೆ ಅವ್ರಿಗೆ ಇನ್ನೂ ಬೆಂಕಿ ಆಗ್ಬಿಡ್ತಾರೆ.
ಇವನು ಫಿಲಂ ಅಲ್ಲಿ ಮಾಡಿದವನು ಇದು ರಾಜಕೀಯಕ್ಕೆ ಹೆಂಗೆ ಬರ್ತವನಂತ ಅವ್ರು ಫಿಲಂ ಮಾಡೋಕ್ಕೂ ಗೊತ್ತು ಡೈರೆಕ್ಷನ್ ಮಾಡೋಕ್ಕೂ ಗೊತ್ತು ಏನು ಹಿಂದಕ್ಕೆ ಆಪ್ ಹೊಡೆಯೋಕ್ಕೂ ಗೊತ್ತು ಅವ್ರಿಗೆ ಅಂತ ಪೆದಕೀಯ ಮಾಡ್ತಾ ಇರೋದವರು.